ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನ, ಹಾಗೆ ಮಾನ್ಯ ಕಂದಾಯ ಸಚಿವರಾದ ಆರ್ ಅಶೋಕ್ ರವರು, ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಕೆ ಗೋಪಾಲಯ್ಯನವರು, ಹಾಗೆ ಮಾನ್ಯ ಸಹಕಾರ ಸಚಿವರಾದ ಸೋಮಶೇಖರ್ ಅವರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಮಾಧಿಗೆ ನಮಸ್ಕಾರವನ್ನ ಸಲ್ಲಿಸಲು ಹೇಳ್ತಾ ಇದ್ದಾರೆ. ಹಾಗೆ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ವಾಗತಿಸಿದ್ದಾರೆ. ಬಂಧುಗಳೇ, ಇವತ್ತು ಐತಿಹಾಸಿಕ ಕಾರ್ಯಕ್ರಮ. ಸುಮಾರು 1.34 ಎಕರೆ ಜಾಗದಲ್ಲಿ 12 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವಂತಹ ಡಾಕ್ಟರ್ ಅಂಬರೀಶ್ ಸ್ಮಾರಕದ ಶಂಕುಸ್ಥಾಪನಾ ಸಮಾರಂಭ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕೇಂದ್ರ ಸಚಿವರಾದ ಸದಾನಂದ ಗೌಡ, ಹಾಗೆ ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರಾದಂತಹ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಪ್ರತಿಷ್ಠಾನದ ಸದಸ್ಯರುಗಳಾದಂತಹ ಶ್ರೀ ರಾಕ್ ಲೈನ್ ವೆಂಕಟೇಶ್, ಅಭಿಷೇಕ್ ಅಂಬರೀಷ್, ಶ್ರೀ ದೊಡ್ಡಣ್ಣ, ಡಿ ಆರ್ ಜಯರಾಜ್ ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಕೆ ಎನ್ ವಿಜಯಾನಂದ ಅವರು ಕೂಡ ಜೊತೆಗಿದ್ದಾರೆ. ಹಾಗೆ ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ನಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ. ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಎನ್ ಮಂಜುನಾಥ್ ಪ್ರಸಾದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಕೇವಲ ನಟರಾಗಿ ಅಲ್ಲದೆ ತಮ್ಮ ಸಮಾಜಮುಖಿ ಕಾರ್ಯಗಳಲ್ಲೂ ಕಲಿಯುಗ ತರುಣ ಎನಿಸಿಕೊಂಡಿದ್ದಂತಹ ರಾಜಕಾರಣಿಯಾಗಿ, ಶಾಸಕರಾಗಿ, ಸಂಸದರಾಗಿ ಹಾಗೂ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ ಡಾಕ್ಟರ್ ಅಂಬರೀಶ್ ಅವರಿಗೆ ಇಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಡಾಕ್ಟರ್ ಅಂಬರೀಶ್ ಪ್ರತಿಷ್ಠಾನ ಒಂದು ಅಭೂತಪೂರ್ವ ಸ್ಮಾರಕವನ್ನ ನಿರ್ಮಾಣ ಮಾಡ್ತಾರೆ. ಅದರ ಶಂಕುಸ್ಥಾಪನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅಮೃತ ಹಸ್ತದಿಂದ ನೆರವೇರ್ತಾ ಇದೆ. ಇದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಬಂಧುಗಳೇ, ಡಾಕ್ಟರ್ ಅಂಬರೀಶ್ ಅವರ ಸಮಾಧಿಗೆ ನಮಿಸಿದ ನಂತರ ಈಗ ಮಾನ್ಯ ಮುಖ್ಯಮಂತ್ರಿಯವರು ಸಚಿವರ ಆದಿಯಾಗಿ ಗೊದ್ದಲಿ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಅಂಬರೀಶ್ ಅವರು, ಮಾನ್ಯ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು,
ಅಂಬಿ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಅಭೂತಪೂರ್ವ ಐತಿಹಾಸಿಕ ವಿಷಯಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ಹಿಂದೆ ತಳ್ಬಿಟ್ಟಿದ್ದಾರೆ. ಮಹಾಲಕ್ಷ್ಮಿ ಬಡಾವಣೆ ಶ್ರೀ ಕಂಠೀರವ ಸಮಾನ ಒಂದು ಜಾಗದಲ್ಲಿ 1.34 ಎಕರೆ ಜಾಗದಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡಲಿಕ್ಕೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪ್ರಥಮ ಸಭೆಯಲ್ಲಿ ಅನುಮೋದನೆಯನ್ನ ನೀಡಿ 12 ಕೋಟಿ ಐತಿಹಾಸಿಕ ಸ್ಮಾರಕ ನಿರ್ಮಾಣವಾಗ್ತಾ ಇದೆ. ಈಗಾಗಲೇ 2020-21 ಸಾಲಿನಲ್ಲಿ 4.75 ಕೋಟಿ ಅನುದಾನವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಸ್ಕ್ರೀನ್ ಆರಂಭ ಕಾಲ ಮುಹೂರ್ತ ಶುಭ ಮಹೋತ್ಸವ ಮತ್ತು